ಎಕ್ಸಿಟ್ ಪೋಲ್ ಸರ್ವೆಯಿಂದ ಹಾಲಿ ಸಚಿವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಎಲ್ಲಾ ಸಚಿವರು ಇದ್ರು, ಯಾಕಂದ್ರೆ ತಮ್ಮ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸಿದ್ರು. ಎಕ್ಸಿಟ್ ಪೋಲ್ ಸರ್ವೆನಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಮುನ್ನಡೆ ಅನ್ನುವಂತಹ ರಿಸಲ್ಟ್ ಬಂದಿದೆ. ಚುನಾವಣೋತ್ತರ ರಿಪೋರ್ಟ್ ನಲ್ಲಿ ಕಾಂಗ್ರೆಸ್ಗೆ 4-5 ಸ್ಥಾನ ಸಿಗಬಹುದು ಅಂತ ಹೇಳಿ ಅಂದಾಜಿಸಲಾಗ್ತಿದೆ, ಪ್ರೆಡಿಕ್ಷನ್ ಸಿಗ್ತಾ ಇದೆ. ಇನ್ನು ಮಕ್ಕಳಿಗೆ ಟಿಕೆಟ್ ಕೊಡಿಸಿ ಬೀಗಿದ್ದಂತಹ ಸಚಿವರಿಗೆ ಈಗ ಬಿಗ್ ಶಾಕ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದೇ ಎಕ್ಸಿಟ್ ಪೋಲ್ನ ಭವಿಷ್ಯ ನಾಳೆ ಬರ್ತಾ ಇರುವಂತಹ ರಿಸಲ್ಟ್ ನಲ್ಲೂ ಕೂಡ ಕಂಡು ಬಂದ್ರೆ, ಹಾಗಾದ್ರೆ ಸಚಿವರು ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ರಾಜ್ಯದಲ್ಲಿ ಈ ಸಲ ಸ್ಪೆಷಲಿ ಕಾಂಗ್ರೆಸ್ನ ನಾಯಕರಲ್ಲಿ ಸುಮಾರು ಕಾಂಗ್ರೆಸ್ನ ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು ಆಯಾ ಲೋಕಸಭಾ ಕ್ಷೇತ್ರಗಳಿಂದ. ಫಾರ್ ಎಕ್ಸಾಂಪಲ್, ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರಬಹುದು, ಈಶ್ವರ್ ಖಂಡ್ರೆ ಅವರಾಗಿರಬಹುದು, ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪಾಲಾಗಿತ್ತು, ಹಿರಿಯ ನಾಯಕ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಮಲ್ಲಿಕಾರ್ಜುನ್ ಅವರ ಪತ್ನಿ, ಸೊ ಅವರ ಪಾಲಾಗಿತ್ತು. ಇದೆಲ್ಲವನ್ನು ಕೂಡ ನಾವು ಗಮನಿಸೋದಾದರೆ, ಇನ್ನು ಸೌಮ್ಯಾರೆಡ್ಡಿ ಅವರು ಕೂಡ ಕಣದಲ್ಲಿದ್ದರು. ಹಾಗಾದರೆ ಈ ಎಕ್ಸಿಟ್ ಪೋಲ್ ಭವಿಷ್ಯ ನಿಜ ಆದರೆ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಚರ್ಚೆ ಸಹಜವಾಗಿ ಮೂಡ್ತಾ ಇದೆ. ಡಬಲ್ ಡಿಜಿಟನ್ನು ನಾವು ರೀಚ್ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಈಗಲೂ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಿನ್ನೆ ಎಕ್ಸಿಟ್ ಪೋಲ್ ಸರ್ವೆಗಳಲ್ಲಿ ಆಲ್ಮೋಸ್ಟ್ ಆಲ್ ನಾವು ಎಕ್ಸಿಟ್ ಪೋಲ್ ಸರ್ವೆಯನ್ನು ಕನ್ಸಿಡರ್ ಮಾಡೋದಾದರೆ, ಕೆಲವೊಂದಿಷ್ಟು ಸರ್ವೆಗಳು 3-4 ಅಂತ ಹೇಳ್ತಿದ್ರೆ, 4-5 ಅನ್ನುವಂತಹ ಆನ್ಸರ್ ಹೇಳ್ತಾ ಇವೆ. ಕೆಲವೊಂದಿಷ್ಟು ಸರ್ವೆಗಳ ಪ್ರೆಡಿಕ್ಷನ್ ಮ್ಯಾಕ್ಸಿಮಮ್ 5-6 ಸ್ಥಾನಗಳನ್ನು ಗೆಲ್ಲಬಹುದಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನುವಂತಹ ಪ್ರೆಡಿಕ್ಷನ್ ಲಭ್ಯವಾಗ್ತಾ ಇದೆ. ಹಾಗಾದರೆ ಈ ಪ್ರೆಡಿಕ್ಷನ್ ಕುರಿತಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ನಿನ್ನೆ ಎಕ್ಸಿಟ್ ಪೋಲ್ ಭವಿಷ್ಯ ನೋಡ್ತಿದೆ, ಇನ್ ಕೇಸ್ ಅದೇ ಭವಿಷ್ಯ ರಿಸಲ್ಟ್ನಲ್ಲೂ ಕೂಡ ಲಭ್ಯವಾದರೆ, ಅದೇ ಭವಿಷ್ಯ ಅಲ್ಲೂ ಕೂಡ ಬಂದರೆ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ? ಹಾಗಾದರೆ ಖಂಡಿತವಾಗಿ ಸಭಾ, ಈಗಾಗಲೇ ಲೋಕಸಭೆ ಚುನಾವಣೆಗೆ ಮತ ಎಣಿಕೆಗೆ ಕೆಲವೇ ದಿನಗಳು ಗಂಟೆಗಳು ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಹಜವಾಗಿ ಎಕ್ಸಿಟ್ ಪೋಲ್ ಏನು ನಿನ್ನೆ ಬಹಿರಂಗವಾಗಿದೆ, ಈ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರದ ಮೇಲೆ ಅದರಲ್ಲೂ ಪ್ರಮುಖವಾಗಿ ಪ್ರಭಾವಿ ಸಚಿವರ ತಲೆದಂಡಕ್ಕೂ ಕೂಡ ಕಾರಣವಾಗುತ್ತೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಈ ವಿಚಾರ ಕುರಿತಂತೆ, ಎಕ್ಸಿಟ್ ಪೋಲ್ ವಿಚಾರ ಕುರಿತಂತೆ ಸಚಿವರು ಕೂಡ ಈಗ ಟೆನ್ಷನ್ನಲ್ಲಿದ್ದಾರೆ. ಪ್ರಮುಖವಾಗಿ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ತಮ್ಮ ಕುಟುಂಬ ಸಂಬಂಧಿಕರಿಗೆ, ಅಂದರೆ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಅವರೇ ಸಾಕಷ್ಟು ಚರ್ಚೆಯನ್ನು ಮಾಡಿದರು, ಹೈಕಮಾಂಡ್ ಮನವೊಲಿಸಲು ಕೂಡ ಸಫಲರಾಗಿದ್ದರು. ಸದ್ಯ ಈಗ ಡಬಲ್ ಡಿಜಿಟ್ ಬರ್ತದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದ ಕಾಂಗ್ರೆಸ್ ನಾಯಕರಿಗೆ, ಸಚಿವರಿಗೆ ಈಗ ನಿನ್ನೆಯ ಚುನಾವಣೋತ್ತರ ಸಮೀಕ್ಷೆಗಳು ಸಾಕಷ್ಟು ಟೆನ್ಷನನ್ನು ಒಡ್ಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವರ ತಲೆದಂಡ ವಿಚಾರಕ್ಕೂ ಕೂಡ ಈಗ ಹೈಕಮಾಂಡ್ ಟಿಕೆಟ್ ನೀಡ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಈ ವಿಚಾರವನ್ನು, ಈ ಪ್ರಸ್ತಾಪವನ್ನು ಮುಂದೆ ಇಟ್ಟಿತ್ತು. ಒಂದು ವೇಳೆ ಫಲಿತಾಂಶದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕುರಿತಂತೆ ಸಾಕಷ್ಟು ಪೈಪೋಟಿ ಇದ್ದರೂ ಸಹಿತವಾಗಿ ತಮ್ಮ ಕುಟುಂಬ ಸದಸ್ಯರಿಗೆ ಟಿಕೆಟನ್ನು ಕೊಡಿಸಿರ್ತಕ್ಕಂಥ ವಿಚಾರ ಕುರಿತಂತೆಯೂ ಕೂಡ ಹೈಕಮಾಂಡ್ ನಾಯಕರು ಸಚಿವರಿಗೆ ಷರತ್ತನ್ನು ಹಾಕಿದರು. ಏನಾದರೂ ಫಲಿತಾಂಶ ಏನಾದರೂ ವ್ಯತಿರಿಕ್ತವಾಗಿ ಬಂದಂಥ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನು ತಾವೇ ಹೊರಬೇಕಾಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ನೀಡಿದರು. ಸದ್ಯ ಈಗ ಸಚಿವರ ಪುತ್ರರು ಮತ್ತು ಅವರ ಕುಟುಂಬ ಸದಸ್ಯರೇನಾದರೂ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲದೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದಿದೆ. ಈಗಾಗಲೇ ಅನೇಕ ಸಚಿವ ಸಂಪುಟ ಸೇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಮತ್ತು ಕಿರಿಯ ಶಾಸಕರು ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ವರ್ಗವಾರು, ಸಮುದಾಯವಾರು, ಜಿಲ್ಲಾವಾರು ಮತ್ತು ಸಮುದಾಯವಾರು ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಸಚಿವರ ಸಂಬಂಧಿಕರು, ಅವರ ಪುತ್ರರು ಏನಾದರೂ ಚುನಾವಣೆಯಲ್ಲಿ ಗೆಲ್ಲದೆ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಚಿವರ ತಲೆದಂಡ ನಿಶ್ಚಿತ ಎಂಬತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ 5-6 ಸ್ಥಾನಗಳಿಗಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲಲು ಸಫಲರಾಗ್ತಾರೆ ಎಂಬತಕ್ಕಂಥ ಎಕ್ಸಿಟ್ ಪೋಲ್ ಏನಿದೆ, ಇದು ಸಹಜವಾಗಿ ಸರ್ಕಾರಕ್ಕೆ, ಅದರಲ್ಲೂ ಪ್ರಮುಖವಾಗಿ ಪ್ರಭಾವಿ ಸಚಿವರಿಗೆ ಈಗ ಟೆನ್ಷನನ್ನು ತಂದೊಡ್ಡಿದೆ. ಹಾಗಾಗಿ ಸದ್ಯ ಈಗ ಸಚಿವರ ತಲೆದಂಡ ಒಂದು ಕಡೆ ಆದರೆ, ಇನ್ನೊಂದು ಕಡೆ ತಮ್ಮ ಕುಟುಂಬ ಸಂಬಂಧಿಕರನ್ನು, ತಮ್ಮ ಮಕ್ಕಳನ್ನು, ಪುತ್ರರನ್ನು ಗೆಲ್ಲಿಸುವಲ್ಲೂ ಕೂಡ ಸಚಿವರು ವಿಫಲರಾದರು. ಹಾಗಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಇತರರಿಗೆ ಅವಕಾಶವನ್ನು ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ಶಾಸಕರೇ ಮಾಡಲಿದ್ದಾರೆ. ಹಾಗಾಗಿ ಈಗ ಎಕ್ಸಿಟ್ ಪೋಲ್ ವಿಚಾರ ಫಲಿತಾಂಶಕ್ಕೂ ಮುನ್ನ ಏನು ಬಹಿರಂಗವಾಗಿದೆ, ಈ ಫಲಿತಾಂಶ ಪ್ರಕಟವಾಗೋದಕ್ಕೂ ಮುನ್ನ ಎಕ್ಸಿಟ್ ಪೋಲ್ನಿಂದ ಅನೇಕ ಸಚಿವರು ಕಂಗಾಲಾಗಿದ್ದು ಸದ್ಯ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ, ಅಂದರೆ ಇದೇ ಸ್ಥಾನದಲ್ಲಿ ಮುಂದುವರಿಬೇಕಾ, ತಮ್ಮ ಪುತ್ರರು ಗೆಲ್ತಾರಾ ಸೋಲ್ತಾರಾ ಅಂತಕ್ಕಂಥ ಚರ್ಚೆಯಲ್ಲಿ ಭಾಗಿಯಾಗಿದ್ದು, ಸದ್ಯ ಆ 5-6 ಸ್ಥಾನಗಳಲ್ಲಿ ಗೆಲ್ತಕ್ಕಂಥ ಕ್ಷೇತ್ರಗಳು ಯಾವ್ಯಾವ ಅಂತಕ್ಕಂಥ ನಿಟ್ಟಿನಲ್ಲಿ ಸಚಿವರು ಮತ್ತು DCM ಸೇರಿದಂತೆ ಇತರ ನಾಯಕರುಗಳು ಕೂಡ ಯಾರ್ಯಾರು ಗೆಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.